ಪ್ರಜಾಧ್ವನಿ ಎರಡನೇ ಹಂತದ ಚುನಾವಣಾ ಪ್ರಚಾರದ ಪ್ರಯುಕ್ತ ನಮ್ಮ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಹಲವಾರು ಹಿರಿಯ ಮುಖಂಡರುಗಳು ಮದ್ದೂರು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಚುನಾವಣಾ ಪ್ರಚಾರವನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಮದ್ದೂರು ಕ್ಷೇತ್ರದ ಮೂಲೆ ಮೂಲೆಯಿಂದ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳು, ಒಂದು 15,000ಕ್ಕಿಂತ ಹೆಚ್ಚಿನ ಅಭಿಮಾನಿ ಬಂಧುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶ ಯಶಸ್ವಿಯನ್ನು ಮಾಡಿಕೊಡ್ಬೇಕು ಅಂತ ನಾನು ತಮ್ಮ ಮುಖಾಂತರ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳನ್ನು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅಭಿಮಾನಿಗಳಿದ್ದರು, ಈಗ ಯಾರು ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಅವ್ರ ಹತ್ರ ಎಲ್ಲ ಮಾತುಕತೆ ನಡೆಸಿದ್ದೀವಿ. ನಾನು, ಮಧುಮಾದೇಗೌಡರು, ದಿನೇಶ್ ಅವರು ಎಲ್ಲ ಮಾತಾಡಿದ್ವಿ. ಖಂಡಿತವಾಗೂ ಅವರು ಬಂದು ನಮ್ಮ ಪಕ್ಷಕ್ಕೆ ಬಲವನ್ನು ತುಂಬಲಿಕ್ಕೆ ಅವರೆಲ್ಲ ಕೂಡ ಆಸೆಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಬಂದು ಅವರು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಸುಮಾರು ಎಷ್ಟು ಮಂದಿ ಸೇರ್ಕೊ? ಯಾಕೆಂದ್ರೆ ಇನ್ನು ನಮಗೆ ನಾಳೆ ಒಂದಿನ ಟೈಮ್ ಇರೋರ ಹತ್ರ ಇವತ್ತು ನಾಳೆ ಎಲ್ಲ ಮಾತುಕತೆ ನಡೆಸ್ತಾ ಇದ್ದೀವಿ. ಅದು ಅವತ್ತಿನ ದಿನವೇ ಗೊತ್ತು. ನೂರಾರು ಕಾರ್ಯಕರ್ತರುಗಳು ಹಲವಾರು ಪಕ್ಷಗಳಿಂದ, ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡು ಮಾತಾಡಿ ಸುಮ್ಮನೆ.